ಮಾಡಿರಲಿ ಅಪ್ಪರ್ ಲೋಯರ್ ಇದೆ ಓಕೆ ಗುಡ್ ಈಗ ನೀನು ಕಾನ್ವೆಂಟ್ ಇತ್ತಾನೆ ಹೋಗ್ತೀಯಾ ಇಲ್ಲ ಎಲ್ಲ ಬಿಟ್ಬಿಟ್ರೆ ಇಲ್ಲಿ ಬಂದು ಸರಿ ಅದೇ ಇಲ್ಲಿ ಕಾನ್ವೆಂಟ್ ಹೋಗ್ತೀನಿ ಚೇಂಜ್ ಮಾಡಿದ್ರು ಅದನ್ನ ಎಲ್ಲ ಇಲ್ಲಿ ಸೇರಿದ್ದಾರೆ ಒಳ್ಳೆ ಮಕ್ಕಳು ಓಕೆ ಗುಡ್ ಆದ್ರೆ ನೀವು ಕಲಿಸೋದು ಹೆಂಗ್ ಕಲಿಸ್ತೀರಿ ಇವಾಗಿಂದ ಕೊರೋನಾ ಕಾಲದಲ್ಲಿ ಮಕ್ಕಳು ವಿದ್ಯಾಗಮ ಫೇಲ್ ಆಯ್ತು ಇಲ್ಲ ಅದು ಕ್ಲೋಸ್ ಆಯ್ತು ಕ್ಲೋಸ್ ನೆಕ್ಸ್ಟ್ ಆಡಿಟ್ ಬರೋವರೆಗೂ ನಾವು ಏನು ಮಾಡ್ತೀವಿ ಈಗ ಇವರ ಮಕ್ಕಳಿಗೆ ನೀವು ಇಂಗ್ಲಿಷ್ ಕಲಿಸಬೇಕು ನೀವು ಇಲ್ಲಾದ್ರೆ ಬದುಕಲ್ಲ ಅವರು ಹೇಳ್ಕೊಡ್ತಾರೆ ಹೇಳ್ಕೊಡೋದಲ್ಲ ನೀವು ಹೇಳ್ಕೊಡೋ ತರ ಹೇಳ್ಕೊಟ್ರೆ ಅದು ಆಗಲ್ಲ ಅದು ಹೊಸ ತರ ಇಂಗ್ಲಿಷ್ ಹೇಳ್ಕೊಡ್ಬೇಕು ಅದಕ್ಕೂ ಸ್ಕೂಲ್ ಬೇಕು ನಿಮ್ಮ ಸ್ಕೂಲ್ ಅಲ್ಲಿ ಆಗಲ್ಲ ಬೇರೆ ಸ್ಕೂಲ್ಗಳು ಇಲ್ಲ ಅವಾಗ ಏನು ಮಾಡಬೇಕು ಮಕ್ಕಳಿಗೆ ನೀವು ಅಪ್ಲೈ ಮಾಡ್ತೀರಾ ನಾನು ಬರ್ಕೊಡ್ತೀನಿ ಹೆಂಗ್ ಇಂಗ್ಲಿಷ್ ಕಲಿಸಬೇಕು ಮಕ್ಕಳಿಗೆ ಅಂತ ಬರಿ ನೀವು ಸರ್ಕಾರ ಬರಿ ಸರ್ಕಾರಕ್ಕೆ ಬರ್ಕೊಂಡ ಅದಲ್ಲ ಆಗದಿರಕತೆ ಅವನ ನನಗೆ ಬೇಡ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಬರಿ ಫ್ರೀ ಅವರು ಗೊತ್ತಿರೋದೇ ನನಗೆ ಮಾತಾಡಬಹುದು ಅದಲ್ಲ ನನಗೆ ಅಲ್ಲ ಹೇಳೋದು ಎಜುಕೇಶನ್ ಮಿನಿಸ್ಟರ್ ಬರಿ ಅವರು ಗೊತ್ತಮೇ ನಾನು ಯಾಕೆ ಬರಿಲಿ ನೀವು ಅದನ್ನ ಕಳಿಸಿ ಒಬ್ಬ ಟೀಚರ್ ನಾನು ಕಳಿಸ್ತಾ ಇದೀನಿ ಇದನ್ನ ಅಂತ ನಾನು ಯಾಕೆ ಕಳಿಸ್ತೆ ಸಂಬಳ ಕೊಡ್ತಾರ ಅವರು ನನಗೆ ನಿಮ್ಮ ಕೊಟ್ಟಂಗೆ ಸರಿ ಓಕೆ ಇಲ್ಲೇ ಬಂದ ಬಹಳ ಚಾಲೆಂಜ್ ನೀವು ಕರೆಕ್ಟ್ ಆಗಿ ಮತ್ತೆ ಹೇಳಿ ಹೇಳಿ ಕೊರೋನಾ ಲೈನ್ ಅಲ್ಲಿ ಇರೋರು ನೀವು ಹಾ ಸೊನ್ನೆ ಕ್ಲಾಸ್ ಮೊನ್ನೆ ಬಂದವ್ರೆ ಕೇಳ್ತಾ ಇದ್ದೀನಿ ಯಾವ ಕ್ಲಾಸ್ ಅಂತ ಇವ್ರಿ ಕ್ಲಾಸ್ ಅಂತ ಹೇಳ್ತಾವ್ರೆ ಅವ್ನು ಸೊನ್ನೆ ಕ್ಲಾಸ್ ಅಂತ ಹೇಳ್ತಾವ್ರೆ ಏನ್ ಮಿಸ್ ಸೊನ್ನೆ ಕ್ಲಾಸ್ ಇದೆಯಾ ಏನ್ ಮಾಡ್ತೀನಿ ಇಲ್ಲ ಕ್ಲಾಸ್ ಇಲ್ಲ ನಾನು ಏ ಓದ್ತಾ ಇದ್ದೀನಿ ಏನ್ ಓದ್ತೀವಿ ಕಮಾನ್ ಏ ಪರ್ ಆಪಲ್ ಹೌದಾನೆ ಕಲ್ಸೋದು ಹೌದಲ್ವೇನ್ರಿ ಏ ಪರ್ ಆಪಲ್ ಅಲ್ಲ ಆ್ಯಂಟ್ ಏ ಪರ್ ಆ್ಯಂಟ್ ಏನು ಹೇಳ ಆ್ಯಂಟ್ ಏನು ಆ್ಯಂಟ್ ಅಂದರೆ ಇರುವೆ ಆಪಲ್ ಹಣ್ಣಲ್ಲ ಇರುವೆ ಇಲ್ಲಿರೋದು ಬೆಟ್ಟದಲ್ಲಿ ಆಪಲ್ ಹಣ್ಣು ಇದೆಯಾ ಇದೇ ಆಪಲ್ ಹಣ್ಣು ಇರುವೆ ಇದೆಯಾ ಅಲ್ವಾ ಇರುವೆ ಇದೆಯಾ ಆಪಲ್ ಇದೆಯಾ ಬೆಟ್ಟದಲ್ಲಿ ಹಲೋ ಬೆಟ್ಟದಲ್ಲಿ ಇರುವೆ ಇದೆಯಾ ಆಪಲ್ ಇದೆಯಾ ಈಗ ನಿನ್ನ ಮೂತಿ ಚೆನ್ನಾಗಿ ಕಾಣಿಸ್ತದೆ ಗುಡ್ ಬೆಟ್ಟದಲ್ಲಿ ಆಪಲ್ ಇದೆಯಾ ಇರುವೆ ಇದೆಯಾ ಏನ್ರಿ ಒಂದ್ ಸಣ್ಣ ಪ್ರಶ್ನೆ ಉತ್ತರ ಹೇಳಕ್ ಆಗ್ತಿಲ್ಲ ಏನ್ರಿ ಸ್ಟೂಡೆಂಟ್ ಅವಳಿಗೆ ಬಿಟ್ಬಿಟ್ಟು ಕೇಳಿ ಸರ್ ಹೇಳ್ತಾರೆ ಇಲ್ಲ ಇಲ್ಲ ಬೇಡ ನನ್ಗೆ ಅವಳೇ ಹೇಳ್ಬೇಕು ಈಗ ಇರೋ ಅದೇನದು ರೋಜಾ ಹೂವು ಅಲ್ಲಿ ಯಾಕೆ ಮಾಡ್ಕೊಂಡಿದ್ಯಾ ಹಲೋ ಇಲ್ಲಿ ರೋಜಾ ಹೂವನ್ನ ಅಲ್ಲೇ ಯಾಕೆ ಮಾಡ್ಕೊಂಡಿದ್ಯಾ ಅವ್ರ ಅಮ್ಮಿ ಮಮ್ಮಿ ಹಾಕಿರೋದು ಅವ್ರಿಗೆ ಗೊತ್ತು ರೋಜಾ ಗಿಡ ಇದೆ ನಿಮ್ಮಂತವಾ ಓಕೆ ಎಷ್ಟು ಹೂ ಬಿಡ್ತದೆ ಒಂದ್ ದಿನಕ್ಕ ಎರಡೆರಡು ಹೂ ಬಿಡ್ತದೆ ಒಂದ್ ಹೂವ ನಿನ್ ಕಿತ್ಕೊಂತೀಯ ಇನ್ನೊಂದು ಓ ನೀನೇ ಕಿತ್ಕೊಡ್ತೀಯಾ ಎಕ್ಸಲೆಂಟ್ ಏನ್ರಿ ನನ್ನ ಹೆಸರೇನು ಮುದ್ದು ಮುದ್ದುನ ಮಧುನ ಮಧು ಒಂದೇನ ಜಡೆ ನಿನ್ಗೆ ಇರೋದು ಒಂದೇ ಜಡೆ ಇರೋದು ಈಗ ನೀನು ಏನ್ ಹೇಳಿದ್ಯಲ್ಲ ಅದನ್ನ ಬರಿತೀಯಾ ನೀನು ಹೆಂಗ್ ಬರಿತೀಯಾ ನಿಮ್ಮ ಮನೆ ಮುಂದ್ಗಡೆ ಒಂದು ರೋಜಾ ಗಿಡ ಇದೆ ಅದು ದಿನಕ್ಕೆ ಎರಡು ಹೂ ಬಿಡ್ತದೆ ಅದನ್ನ ನೀನು ಹೋಗಿ ಕಿತ್ಕೊಳ್ತೀಯ ನೀನೊಂದು ಮುಡ್ಕೊಳ್ತೀಯ ನಿಮ್ಮ ಅಮ್ಮನಿಗೊಂದು ಕೊಡ್ತೀಯ ಹೌದಲ್ವಾ ಇದನ್ನ ಹೆಂಗೆ ಬರಿತೀಯ ನೀನು ಹೆಂಗೆ ಸರಿ ಅಕ್ಷರಗಳಾಗಿ ಬರೀತೀಯ ಚಿತ್ರ ಬಿಡಿಸ್ತೀಯ ಇದನ್ನ ಚಿತ್ರ ಬಿಡಿಸೋದ್ರ ಮೂಲಕನೂ ಹೇಳ್ಬೋದು ಚಿತ್ರ ಬಿಡಿಸ್ತೀಯ ಇಲ್ಲ ಬರೀತೀಯ ಎಕ್ಸಲೆಂಟ್ ಕೊಡಿ ಇಲ್ಲಿ ಕೈ ಓಕೆ ವೆರಿ ಗುಡ್ ಪರವಾಗಿಲ್ಲ ಮದು ಆಮೇಲೆ ನಾನು ನಿನ್ನ ಇದನ್ನ ಬರೆದು ನಾಳೆ ಬರ್ತೀನಿ ಹುಡ್ಕೊಂಡು ನಿಮ್ಮ ಮನೆಗೆ ಗೊತ್ತಿಲ್ಲ ಇವ್ರ ಜೊತೆ ಸರ್ ಜೊತೆ ಬರ್ತೀನಿ ನಾನು ಎಲ್ಲಿ ಬೆಟ್ಟದ ಮ್ಯಾಗ ನಾವೆಲ್ಲ ಇರೋದೇ ಬೆಟ್ಟದ ಮೇಲೆ ನಿನ್ನ ಮನೆಯಲ್ಲಿದೆ ಯಾವ ಊರು ನಿಂದು ಯಾವ್ದಾರು ಇರೋ ಕಡೂರ ನಿಂದು ಯಾರ ಮಗಳು ನೀನು ಯಾರ ಮಗಳು ಅವಳು ಹೇಳ್ತಾ ಇದ್ದಾಳೆ ವೆರಿ ಗ್ರೇಟ್ ಎಲ್ಲ ಮಮ್ಮಿ ಡಾಟರ್ ಮಮ್ಮಿ ಡಾಟರ್ ಓಕೆ ಈಗ ನಿಮ್ಮ ಅಮ್ಮನ ಹೆಸರೇನು ನಿಮ್ಮ ಅಮ್ಮನ ಹೆಸರು ಏನ ಕೇಳಿಸ್ತಾ ಇಲ್ಲ ಪಾರ್ವತಿನ
ಶ್ರೀದೇವಿ ಜರ ಹೇಳು ಅನ್ಸಪ್ಪ ವರಲಕ್ಷ್ಮಿ ವರಲಕ್ಷ್ಮಿನಾ ವರಲಕ್ಷ್ಮಿ ಸರಿ ಆಯ್ತು ರವಿನಾ ಊರು ಬೆಟ್ಟ ಯಾವ ಬೆಟ್ಟ ಇದೇ ಬೆಟ್ಟನಾ ಈ ಬೆಟ್ಟದಲ್ಲಿ ಯಾವ ಊರು ಎಷ್ಟಿದಾವೆ ಬೆಟ್ಟದಲ್ಲಿ ಊರುಗಳು ಕೆಂಚಗೋಡ್ನೂರು ಯಾವ್ದು ಹೇಳು ಐದು ವರ್ಷ ಆಯ್ತಾ ಬಂದ್ ನೀವು ಐದು ವರ್ಷ ಆದ್ಮೇಲೆ ಅದೇ ಊರು ಯಾವ ಊರು ನಿಮ್ದು ಕೆಂಚಗೌಡ್ನೂರು ಅರ್ಥ ಆಯ್ತಲ್ಲ ಇವಳದು ಯಾವ್ದು ನಿನ್ನೂರು ಯಾವುದು ಗುಡ್ ಓಕೆ ಥ್ಯಾಂಕ್ ಯು ಬರೀತೀಯಾ ಚಿತ್ರ ಆದರೂ ಬರೆದಿರ್